ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ತಿಳಿಸ್ತಾ ಇರೋ ವಿಷಯ ಏನಪ್ಪ ಅಂದರೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ನೀವೇನಾದರೂ ಖಾತೆ ಹೊಂದಿದ್ದರೆ ಮೊಬೈಲ್ ಬ್ಯಾಂಕಿಂಗ್ ಮಾಡೋದು ಹೇಗೆ? ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ ಸಬ್ಸ್ಕ್ರೈಬರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಪ್ಲೇಸ್ಟೋರ್ಗೆ ಬಂದುಬಿಟ್ಟು KGB ಮೊಬೈಲ್ ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಆಯಿತು ಫ್ರೆಂಡ್ಸ್, ಬನ್ನಿ ಓಪನ್ ಮಾಡೋಣ. ಹಲೋ, ಕೊಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಸಿಮ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಜಿಂಗ್ ಆಗ್ತಾಯಿದೆ. ಪ್ಲೀಸ್ ಕನ್ಫರ್ಮ್ ದ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಪ್ಲೀಸ್ ವಿತ್ ಮೊಬೈಲ್ ಬ್ಯಾಂಕಿಂಗ್. ನೋಡಿ ಫ್ರೆಂಡ್ಸ್, ನಿಮ್ಮ ನಂಬರ್ ಈ ಥರ ಇದ್ದರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. OTP ಬರುತ್ತೆ, OTPನ ಟೈಪ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕಡೆಯಿಂದ ಅಪ್ಲಿಕೇಶನ್ ಪಾಸ್ವರ್ಡ್ ಅಂತ ಬಂದಿರುತ್ತೆ, ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ. ಹೀಗೆ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು ಕೆಲಸ. ಓಕೆ ಫ್ರೆಂಡ್ಸ್, ಇಷ್ಟು ಆಯಿತು. ಇನ್ಮೇಲಿಂದ ಬ್ಯಾಂಕಿಂಗ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದರೆ ಫ್ರೆಂಡ್ಸ್, ಬ್ಯಾಲೆನ್ಸ್ ಎನ್ಕ್ವಿರಿ, ಮಿನಿ ಸ್ಟೇಟ್ಮೆಂಟ್, ಇಮಿಡಿಯೇಟ್ಲಿ ಪೇಮೆಂಟ್ ಸರ್ವಿಸ್, ಫಂಡ್ ಟ್ರಾನ್ಸ್ಫರ್, ಸ್ಟಾಪ್ ಚೆಕ್. ಇಲ್ಲಿ ನೀವು ಬಂದುಬಿಟ್ಟು ಇಮಿಡಿಯೇಟ್ಲಿ ಪೇಮೆಂಟ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಂಡ್ ಟ್ರಾನ್ಸ್ಫರ್ ಇದೆ, ಮೊಬೈಲ್ ನಂಬರ್ಗೆ, ಅಕೌಂಟ್ ನಂಬರ್ಗೆ, ಈ ಥರ ಎಲ್ಲ ಇದೆ. ನೀವು ಅಕೌಂಟ್ ನಂಬರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಅಕೌಂಟ್ ನಂಬರ್, ಇಲ್ಲಿ MPIN, ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡು, ಅದನ್ನು ಇಲ್ಲಿ ಹಾಕಿಬಿಟ್ಟು ಅಕೌಂಟ್ ನಂಬರ್, IFSC ಕೋಡ್, ಅಮೌಂಟ್ ಹಾಕಿಬಿಟ್ಟು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಮೇಲೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ.